ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದ ಸ್ಟೇಜಸ್ ಇನ್ ರಿಯಲೈಸೇಷನ್. ಆತ್ಮಜ್ಞಾನದಲ್ಲಿ ಯಾವ ಯಾವ ಹಂತಗಳು ಬರ್ತವೆ ಅಂತ. ದೇರ್ ಆರ್ ಸಾಧಕಾಸ್ ಹೂ ಗೋ ಥ್ರೂ ಭೇದ ಭೇದಾಭೇದ, ಓಕೆ, ಫೈನಲಿ ದೇ ಆರ್ ಕಮಿಂಗ್ ಟು ಅಭೇದ. ಅಂದರೆ ಪೂಜಾ ರಿಚುವಲ್ಸ್, ಮಂತ್ರ, ಜಪ, ಆಲ್ ದೋಸ್ ಥಿಂಗ್ಸ್ ಆರ್ ಕಂಪ್ಲೀಟ್ ಆರ್ ಕಾಲ್ಡ್ ಭೇದಾಸ್ ಭೇದ. ದೇ ವಿಲ್ ಗೋ ಟು ನೆಕ್ಸ್ಟ್ ಸ್ಟೇಜ್ ಕಾಲ್ಡ್ ಶಕ್ತ್ ದೇ ಆರ್ ದೇ ಆರ್ ಇನ್ ಶಕ್ತೋಪ ದೇ ಆರ್ ಕಾಲ್ಡ್ ಅನ್ನೋಲ್ಲ ಯೋಗ ಅಲ್ಲ ಅಣೋಪಾಯ. ಅಲ್ಲಿಂದ ನೆಕ್ಸ್ಟ್ ಸ್ಟೇಜಿಗೆ ಬರ್ತಾರೆ, ದೇ ಕಮ್ ಟು ನೆಕ್ಸ್ಟ್ ಸ್ಟೇಜ್, ಇಟ್ಸ್ ಕಾಲ್ಡ್ ಶಾಕ್ತೋಪಾಯ, ವೇರ್ ದೇ ಆರ್ ಇನ್ವಾಲ್ವ್ ಇನ್ ಯೋಗ, ಮೆಡಿಟೇಷನ್ ಆ್ಯಂಡ್ ವಾಟ್ ಯು ಕಾಲ್ ಎಸ್ ಪ್ರಾಣಾಯಾಮ, ಟಿಪಿಕಲಿ ದಟ್ ಪೀಪಲ್. ಫೈನಲಿ ಪೀಪಲ್ ಕಮ್ ಟು ವಾಟ್ ಯು ಕಾಲ್ ಎಸ್ ಶಾಂಭೋಪಾಯ, ಅವ್ರ ದೇ ವಾಂಟ್ ಟು ಗೋ ಟು ಅಭೇದ. ಓಕೆ, ಸೊ 95% ಆಫ್ ಪೀಪಲ್ ಆರ್ ಇನ್ ದಿ ಫಸ್ಟ್ ಲೆವೆಲ್, 4.9% ಪೀಪಲ್ ಆರ್ ಇನ್ ದಿ ಸೆಕೆಂಡ್ ಲೆವೆಲ್, ಜಸ್ಟ್ 0.1% ಪೀಪಲ್ ಆರ್ ದಿ ಫೈನಲ್ ಲೆವೆಲ್, ಆ್ಯಂಡ್ ಔಟ್ ಆಫ್ ದ 0.1% 0.01% ಆರ್ ದ ಪೀಪಲ್ ಸಿಟಿಂಗ್ ಇಯರ್. ಓಕೆ, ನೌ ದೀಸ್ ಪೀಪಲ್, ದೋಸ್ ಹು ಆರ್ ಲುಕಿಂಗ್ ಫಾರ್ ಅಭೇದ ಆರ್ ಅದ್ವೈತ, ದೇ ಸ್ಟಾರ್ಟ್ಸ್ ದೇ ವಾಂಟ್ ಮುಕ್ತಿ, ಮುಕ್ತಿಗೆ ಬೇಕು ಅಂತ ಹುಡುತಾರ. ದೋಸ್ ಹು ಡೋಂಟ್ ಸೀಕ್ ಮುಕ್ತಿ ಕೆನಾಟ್ ಕಮ್ ಇನ್ ಸಿಟ್ ಹಿಯರ್. ಓಕೆ, ಸೊ ಮುಕ್ತಿಗೆ ಹುಡ್ಕೊಂಡು ಅವ್ರು ಬರೋದು, ಮುಕ್ತಿಗೆ ಹುಡ್ಕೊಂಡು ಬರ್ತಾರ. ದೋಸ್ ಸೀಕ್ ಮುಕ್ತಿ ದೇ ಕಮ್ ಟು ದಿ ಫೈನಲ್ ಸ್ಟೇಜ್, ಇಟ್ಸ್ ಕಾಲ್ಡ್ ಭೇದಾಭೇದ. ವೆನ್ ದೇ ಕಮ್ ಟು ಬೇಕ್ ಮುಕ್ತಿ, ಮುಕ್ತಿಗೆ ಬಂದಾಗ, ಮುಕ್ತಿ ಮಾರ್ಗವನ್ನು ಹುಡ್ಕೊಂಡು ಬಂದಾಗ ಅವರಿಗೆ ಶುಭೇಚ್ಛೆ ಹುಟ್ಟಾಗ್ತದೆ, ಅಂದರೆ ಡಿಸೈರ್ ಫಾರ್ ಗುಡ್. ನಾವು ಲೈಫಲ್ಲಿ ವಿ ಹ್ಯಾವ್ ಕೆಪ್ಟ್ ಆನ್ ಸರ್ಚಿಂಗ್ ಫಾರ್ ಶುಭ. ಏನು ರೀ ಶುಭ, ಶುಭ ಕಾರ್ಯ ಅಂದರೆ ಏನು ರೀ ನಮಗೆ ಲೆಕ್ಕ, ಬಡಿ ಶುಭ ಕಾರ್ಯ, ಶುಭ ಕಾರ್ಯ ಮಾಡೋದು ಏನು, ಹಾಂ ಅದೇನದು, ಮದುವೆ ಮುಂಜೆ ಮಾಡೋದು ಎಲ್ಲ ಶುಭ, ಯಾರಿಗೆ ಶುಭ, ಹಾಂ. ಸೊ ವಿ ಥಿಂಕ್ ದ ಶುಭ ಕಾರ್ಯ ಇನ್ ಟರ್ಮ್ಸ್ ಆಫ್ ಟ್ರಾನ್ಸಾಕ್ಷನ್, ವ್ಯವಹಾರ, ರೈಟ್. ಏನೋ ಮಕ್ಕಳು ಮದುವೆ ಆಯಿತು, ಮಕ್ಕಳಿಗೆ ಮಕ್ಕಳಾದರು, ಅಥವಾ ಏನೋ ಒಂದು ಒಳ್ಳೆಯದಾಯಿತು, ಅದೆಲ್ಲ ಶುಭ ಅಂತ ಹೇಳ್ತವೆ. ಅದು ಎಷ್ಟು ದಿವಸ ಶುಭ ಆಗಿರ್ತದೆ, ಸ್ವಲ್ಪ ದಿವಸ ಶುಭ ಆಗಿರುತ್ತೆ, ಆಮೇಲೆ ನೆಕ್ಸ್ಟ್ ಶುರು ಆಗುತ್ತೆ ಪುನಃ ಅಪಾಯೋ ಅಪಾಯೋ ಅಂತ ಮನಸ್ಸು ಅಲ್ವಾ. ನೆಕ್ಸ್ಟ್ ಸ್ಟೇಜ್ ಇಟ್ ಸ್ಟಾರ್ಟ್ ಗ್ರೋಯಿಂಗ್ ನೆಕ್ಸ್ಟ್ ಲೆವೆಲ್. ವಾಟ್ ಎವರ್ ಯು ಕಾಲ್ ಶುಭ ಗುಡ್, ಇಟ್ಸ್ ಓನ್ಲಿ ಟೆಂಪರರಿ ನೋ, ಓಕೆ, ಸಮಥಿಂಗ್ ಎಲ್ಸ್ ವಿಲ್ ಸ್ಟಾರ್ಟ್, ಇಟ್ಸ್ ನಾಟ್ ಪೂರ್ಣ ಶುಭ ಅಲ್ಲ ಅದು. ಓಕೆ, ಅದನ್ನ ಮುಗಿಯಲ್ಲ ನಮಗೆ, ಮಕ್ಕಳು ಮದುವೆ ಆದರೆ ಮುಗಿತೇನ್ರಿ, ಹಾಂ ಶುರುವಾಯ್ತು ಆಮೇಲೆ. ಸೊ ನಾವು ಏನು ಶುಭ ಅಂತ ಹೇಳ್ತೇವೆ ಅದು ನಿಜವಾಗ್ಲೂ ಶುಭ ಅಲ್ಲ ಅದು, ಯಾವುದರಿಂದ, ಆತ್ಮದೃಷ್ಟಿಯಿಂದ, ಸಮಾಜ ದೃಷ್ಟಿಯಿಂದ ಶುಭನೇ, ಇಟ್ ಇಸ್ ಗುಡ್ ಫ್ರಮ್ ದಿ ಸೊಸೈಟಿ ಪಾಯಿಂಟ್ ಆಫ್ ವ್ಯೂ, ಬಟ್ ಫ್ರಮ್ ಸೆಲ್ಫ್ ಪಾಯಿಂಟ್ ಆಫ್ ವ್ಯೂ ದೇರ್ ಇಸ್ ಸಮಥಿಂಗ್ ರಿಯಲಿ ಆಸ್ಪಿಷಿಯಸ್, ನಿಜವಾದ ಶುಭ ಇದೆ. ಅದೇನು ಶುಭ ಅದು, ಅದುವೇ ಆತ್ಮಜ್ಞಾನ. ಸೊ ಯಾರಿಗೆ ಮುಕ್ತಿ ಮಾರ್ಗ ಬೇಕನ್ನಿಸ್ತದೆ ಅದಕ್ಕೆ ಶುಭೇಚ್ಛೆ ಉಂಟಾಗ್ತದೆ, ಅಂದರೆ ಶುಭವಾದ ಯಾವುದು ಅಂತ ಪ್ರಶ್ನೆ ಬರ್ತದೆ. ಇವೆಲ್ಲ ಎಲ್ಲ ಟೆಂಪರರಿ ಅಂತ ಗೊತ್ತಾಗುತ್ತೆ, ಎಲ್ಲ ಸಾಕು ಎಷ್ಟು ಮಾಡಿದ್ರು ಅಷ್ಟೇ ಅಂತ ಗೊತ್ತಾಗುತ್ತೆ. ದೆನ್ ದಿ ಟಾಕ್ ದಿ ಪಾತ್ ಆಫ್ ಮುಕ್ತಿ, ಶುಭೇಚ್ಛ. ಓಕೆ, ಸೊ ಆ ಶುಭೇಚ್ಛೆ ಫಸ್ಟ್ ಲೆವೆಲ್ ಆಫ್ ಜ್ಞಾನ ಈಸ್ ಕಾಲ್ಡ್ ಶುಭೇಚ್ಛ, ಶುಭ ಇಚ್ಛ. ಏನು ಶುಭ ಇಚ್ಛ, ನನ್ನ ಆತ್ಮಕ್ಕೆ ನನ್ನ ಜೀವಕ್ಕೆ ನಿಜವಾಗ್ಲೂ ಶುಭ ಅದು ಯಾವುದು ಅಂತ. ಮುಂಚೆ ಶುಭ ಅದು ಮಾಡೋದು ಯಾರಿಗೆ, ಮಕ್ಕಳಿಗೆ, ಮರಿಗಳಿಗೆ, ಮದುವೆ ಅವರಿಗೆಲ್ಲ, ಅವ್ರಿಗೆ ಶುಭ ಆಯಿತು, ಬಟ್ ಶುಭ ಆಯಿತು, ಶುಭ ಶುರು ಆಯಿತು, ಇನ್ನೊಂದು ಶುರು ಆಗುತ್ತದು, ಅದೇನು ಮುಗಿಯಲ್ಲ ಅದು, ಕಂಟಿನ್ಯೂಸ್ ಪ್ರೊಸೆಸ್, ಅದಕ್ಕೇನು ಎಂಡ್ ಆಗೋದೇ ಇಲ್ಲ ಅದು. ಮಕ್ಕಳಾದ ಕಡೆ, ಮರಿ ಮಕ್ಕಳು ಆದ ಕಡೆ, ಅತ್ತೆ ಸೊಸೆ ಎಲ್ಲ ಶುರು ಆಗುತ್ತೆ, ಆಯಿತಾ, ಎಲ್ಲ ಕಾಟಗಳು ಶುರು ಆಗ್ತವೆ, ಆಲ್ ಟ್ರಬಲ್ಸ್ ವಿಲ್ ಸ್ಟಾರ್ಟ್. ಸೊ ದಟ್ ಈಸ್ ನಾಟ್ ಶುಭ. ದಟ್ಸ್ ಎ ದಾಸ ಸೈಡ್, ಪುರಂದ್ರ ದಾಸ ಸೈಡ್, ಇಂದಿನ ದಿನವೇ ಶುಭ ದಿನವು, ಇಂದಿನ ಚರಣ ಶುಭ ಚರಣ. ಅದು ಯಾಕೆಂತ ಹೇಳಿದ್ರೆ, ದ ಶುಭ ಫಾರ್ ಡೂಯಿಂಗ್ ಶುಭ ವಿ ಹ್ಯಾವ್ ಟು ಸರ್ಚ್ ಫಾರ್ ಎ ಟೈಮ್, ಒಂದು ಹುಡುಕಬೇಕು ಕಾಲ. ಆತ್ಮಜ್ಞಾನಕ್ಕೆ ಒಂದು ಕ್ಷಣ ವೇಸ್ಟ್ ಮಾಡಬೇಡಿ, ನಾಟ್ ಎ ಸೆಕೆಂಡ್ ಶುಡ್ ಬಿ ವೇಸ್ಟೆಡ್ ಫಾರ್ ದ ಸೆಲ್ಫ್ ರಿಯಲೈಸೇಷನ್.
because 1 second is precious. Okay, even that 1 second is precious because the human birth is so important. Manushya janma sulabhadalli sigudilla. Okay, manushya janmadalli matra mukti sadhya agutte. Innond pura manushya janma barutho guarantee illa. Okay, next life you will get a human birth is difficult. So ಇಂದಿನ ಜನವೇ ಇಂದಿನ ದಿನವೇ ಶುಭ ದಿನ. ದಿಸ್ ಮೊಮೆಂಟ್ ಈಸ್ ರಿಯಲೈಸ್ಡ್. ಯಾವುದಕ್ಕೆ? ಆತ್ಮಜ್ಞಾನಕ್ಕೆ. ಯಾವಾಗ ಸಿಗುತ್ತೋ ಆ ಅವಕಾಶ ಉಪಯೋಗಿಸ್ಕೊಳ್ಬೇಕು. ನೆವರ್ ನೆವರ್ ವೇಸ್ಟ್. ಎಷ್ಟೋ ಜನ್ಮಗಳಾಗ್ತವೆ, ಜನ್ಮಕ್ಕೆ ಲೆಕ್ಕ ಇಲ್ಲ. ಕನಸಿದ್ದಾಗೆ ನಾವು ಮನುಷ್ಯರಾದಲ್ಲಿ ಪುನಃ ಮನುಷ್ಯರಾಗಬೇಕಂತ ಏನು ಗ್ಯಾರಂಟಿ ಇಲ್ಲ. ದಿಸ್ ನೋ ಗ್ಯಾರಂಟಿ ದಟ್ ಹ್ಯೂಮನ್ ಲೈಫ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಹ್ಯೂಮನ್ ಲೈಫ್. ಇಟ್ ಕ್ಯಾನ್ ಬಿ ಎನಿಮಲ್ ಲೈಫ್, ಇಟ್ ಕ್ಯಾನ್ ಬಿ ಪ್ಲಾಂಟ್ ಲೈಫ್. ಓಕೆ, ಇಟ್ ಕ್ಯಾನ್ ಗೋ ಎನಿ ಲೈಫ್. Only in human life you get an opportunity for Atmadnana. Atmadnana ke ondhe ondhe avakasha manushya janma. Even devatas cannot get Atmadnana. Devatas Atmadnana balla. Devatas have to take the form of human beings to take Atmadnana. Okay, Arjuna was Indramsha Sambhuta. Indra. And Indramsha Sambhuta ge Arjuna bandhu Shri Krishna hatra Atmadnana padibekaitu. Okay, adu complete agilla avarge. ಅರ್ಜುನಿಗೆ ಕಂಪ್ಲೀಟ್ ಆತ್ಮಜ್ಞಾನ ಬರಲಿಲ್ಲ. ಓಕೆ, ಅವನಿಗೊಂಥರ ಸಣ್ಣ ಕಾಣ್ತಷ್ಟೇ, ಜಸ್ಟ್ ಹೇಳೆ ಗ್ಲಿಮ್ಸ್. ಓಕೆ, ಸೊ ದೇವತಾಸ್ ಆಲ್ಸೋ ಲುಕ್ ಫಾರ್ ಆತ್ಮಜ್ಞಾನ, ಬಟ್ ದೇ ಹ್ಯಾವ್ ಟು ಟೇಕ್ ಎ ಹ್ಯೂಮನ್ ಫಾರ್ಮ್ ಟು ಗೆಟ್ ದ ಆತ್ಮಜ್ಞಾನ. ದೇ ಆರ್ ಕನ್ಸಿಡರ್ಡ್ ಅಬೌವ್ ಹ್ಯೂಮನ್ ಇನ್ ಟರ್ಮ್ಸ್ ಆಫ್ ಪವರ್ ಆ್ಯಂಡ್ ಇಂಟೆಲಿಜೆನ್ಸ್, ರೈಟ್? ಬಟ್ ಫಾರ್ Atmadnana and moksha, human birth is the junction. But they cannot get in that. They cannot. Why? Because. But they have got more intelligence and. Yes. More. See, here, to get Atmadnana, they have become devatas because there are two types of devatas. One is devatas by birth and devatas by human promotion. Like, there are. If you have a good job, ಪುಣ್ಯ ಸಂಪಾದನೆ ಮಾಡಿದ್ರೆ ದೆನ್ ಅಂದರೆ ಒಳ್ಳೆ ಕೆಲಸ, ಅಂದರೆ ಲಾಟ್ ಆಫ್ ಗುಡ್ ವರ್ಕ್ ದೇ ಪೀಪಲ್ಡು. ಅದಕ್ಕೆ ಏನು ಹೇಳ್ತಾರೆ, ಅಶ್ವಮೇಧ ಅಂತ ಹೇಳ್ತಾರೆ. ರಿಯಲಿ ಅನ್ಸ್ ಗುಡ್ ವರ್ಕ್, ದೆನ್ ದೇ ಗೋ ಟು ದೇವತ ಅಂತ. ಆ ದೇವತೆಗಳು ದೆರ್ ಇಸ್ ಎ ಟ್ರಾನ್ಸಿಟ್ ಪಾಯಿಂಟ್, ಅದು ಅಂದರೆ ಇಟ್ಸ್ ಎ ಟೆಂಪರರಿ ಲೊಕೇಶನ್. ನಿಮ್ಮ ಪುಣ್ಯ ಖರ್ಚಾಗುವವರೆಗೆ ಯು ಕ್ಯಾನ್ ಸ್ಟೇ ದೇ. ಪುಣ್ಯ ಖರ್ಚಾಗುತ್ತದೆ, ದಟ್ ಈಸ್ ಆ್ಯಕ್ಚುಲಿ ಇಟ್ಸ್ ಕಾಲ್ಡ್ ಸ್ಪೆಂಡಿಂಗ್ ಯುವರ್ ಪುಣ್ಯ. ಅದು ಪರ್ಮನೆಂಟ್ ಲೊಕೇಶನ್ ಅಲ್ಲ. ಅದು ನಿಮಗೆ ಅಲ್ಲಿ ವೀಸಾ ಓನ್ಲಿ ಟು ಎಕ್ಸ್ಪೆಂಡ್ ದಿ ಪುಣ್ಯ, ನಾಟ್ ಫಾರ್ ಜ್ಞಾನ. ನೀವು ಹೋಗ್ಬಿಟ್ಟು 5-star ಹೋಟೆಲ್ ಹೋಗ್ಬಿಟ್ಟು ನನಗೆ ಸತ್ಸಂಗ ಮಾಡೋದ್ರೆ ಎಲ್ಲಿ ಆಗುತ್ತೆ ಅಪ್ಪ? 5-star ಹೋಟೆಲ್ ಅಪ್ಸರೇಟ್ ಕಾಣ್ತಾರೆ ಡ್ಯಾನ್ಸ್ ಮಾಡಲಿಕ್ಕೆ. ನೀವು ಎಲ್ಲಿ ಹೋಗ್ತೀರ ಡಿಸೈಡ್ ಮಾಡ್ಬೇಕಲ್ಲ. ನೀವು 5-star ಹೋಟೆಲ್ ಹೋಗಿ ಆತ್ಮಜ್ಞಾನ ಹೋಗ್ಬಿಟ್ಟು ಸರ್ಗ ಲೋಕೇಶ 5-star ಹೋಟೆಲ್. ಸೊ ಏನಾಗುತ್ತೆ, ದಟ್ ದೇವತಾಸ್ ಆಲ್ಸೋ ದೇ ಸೀಕ್ ಹ್ಯೂಮನ್ ಬರ್ತ್ ಫಾರ್ ಮುಕ್ತಿ. ಮುಕ್ತಿಗೋಸ್ಕರ ಮನುಷ್ಯ ಜನ್ಮ ಬರಬೇಕು. ಮನುಷ್ಯ ಜನ್ಮ ಸಿಗೋದು ಬಹಳ ಕಷ್ಟ, ಇಟ್ಸ್ ವೆರಿ ಡಿಫಿಕಲ್ಟ್. ಬುದ್ಧ ಒಂದು ಹೇಳ್ತಾರೆ, ಮನುಷ್ಯ ಜನ್ಮ ಬರಬೇಕಾದ್ರೆ ಎಷ್ಟು ಕಷ್ಟ ಅಂತ. ಯಾಕಂದ್ರೆ ಎಷ್ಟು, ದೇರ್ ಆರ್ ಓನ್ಲಿ 64 million ಟೈಪ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಓನ್ಲಿ. ಅಂಡ್ ಈಚ್ ಲಿವಿಂಗ್ ಬೀಯಿಂಗ್ ಅಲ್ಲಿ ವಿ ಗೋ ಥ್ರೂ ಮೆನಿ ಮೆನಿ ಲೈಫ್ ಸೈಕಲ್, ಲೈಫ್ ಅಂಡ್ ಡೆತ್. ಅದರಲ್ಲಿ ಹಲವಾರು ಜನ್ಮಗಳು ಕಳೆದ್ಮೇಲೆ ಮನುಷ್ಯ ಜನ್ಮ ಬರ್ತವೆ. ಅದು ಎಷ್ಟಾಗಿತ್ತು ಅಂತ ಗೊತ್ತಿಲ್ಲ. ಅನಂತ ಜನ್ಮಗಳು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಹ್ಯೂಮನ್ ಬರ್ತ್. ಆ ಡಿಫಿಕಲ್ಟಿಯಲ್ಲಿ ಆತ್ಮಜ್ಞಾನಕ್ಕೆ ಆಸೆ ಬರೋರು ಬಹಳ ಕಡಿಮೆ. ಆತ್ಮಜ್ಞಾನ ಬೇಕು, ಮುಕ್ತಿ ಬೇಕಂತ ಹೇಳೋರು ಬಹಳ ಕಡಿಮೆ, ರೇರೆಸ್ಟ್ ಆಫ್ ರೇರ್. ಅದರಲ್ಲಿ ಅವರಿಗೆ ಅವಕಾಶ ಸಿಗೋದು ಇನ್ನೂ ಕಡಿಮೆ. ಅವಕಾಶ ಆತ್ಮಜ್ಞಾನ ಇದ್ರೆ ಸರಿಯಾದ ದಾರಿ ಕಾಣೋದು ಬಹಳ ಕಷ್ಟ. ವಾಟ್ ಇಸ್ ದ ರೈಟ್ ಪಾತ್, ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಗೊತ್ತಾಗೋದು, ಅದು ಭಾಳ ಕಷ್ಟ. ಇಟ್ ಇಸ್ ಟು ಗೆಟ್ ದಿ ರೈಟ್ ಪ್ರಿಸೈಸ್ ವೇ ಟು ಗೆಟ್ ಆತ್ಮಜ್ಞಾನ ಇಸ್ ವೆರಿ ಡಿಫಿಕಲ್ಟ್. ಓಕೆ, ವಿತ್ ಪುಣ್ಯ ದೇ ವಿಲ್ ರೀಚ್ ಹೆವನ್ ಆರ್ ವಾಟ್ ಎವರ್ ಇಟ್ ಇಸ್, ದೇ ಬಿಕಮ್ ದೇವತಾ. ಬಟ್ ದೇ ಕೆನಾಟ್ ಗೋ, ದೇ ಕೆನಾಟ್ ಗೆಟ್ ಆತ್ಮಜ್ಞಾನ. ಆತ್ಮಜ್ಞಾನ ದನ್ ಇನ್ ದ ಮನುಷ್ಯ ಜನ್ಮ, ಹಿ ವಿಲ್ ಗೋ ಸ್ಟೆಪ್ ಅಬೌವ್ ದಟ್. ನೋ, ದಿಸ್ ನೋ ಸ್ಟೆಪ್ ಅಬೌವ್. ಹೀ ಇಸ್ ಇನ್ ದ ಅಲ್ಟಿಮೇಟ್ ಸ್ಟೆಪ್. ಸೊ ಆಕ್ಚುಲಿ ಫಾರ್ ಆತ್ಮ ದೆರ್ ಆರ್ 14 ಲೋಕಸ್.
భూలోక భూవర్లోక సువర్లోక మహర్లోక జనలోక తపోలోక దే ఆర్ హైయర్ లెవెల్స్. అతళ వితళ సుతళ తళాతళ రసతళ పాతాళ. There are 14 lokas. Earth is in the center. Earth is in the middle. Bhuloka, Bhuloka, Suvarloka, Maharloka, Janloka, Tapoloka, Satyloka. In our language, there are grosser words. Atala, Vitala, Sutala, Talatala, Rasatala, Padala, they are subtler words. Why it's difficult, eh? Difficult to say that. Atala, Vitala, Sutala, Talatala, Rasatala, Patala. Bhuloka, Bhuloka, Suvarloka, Maharloka, Janloka, Tapoloka, Satyloka. For Mukti, you will be free from all the 14 lokas. If you are any of the 14 lokas, you are still stuck. Okay? At Bhuloka, Bhuvarloka, Suvarloka. Swarloka, Swargaloka is third level loka. Murni loka, Swargaloka. Mukti is beyond seventh. Kaderla, Adhati. Okay? Mukti is beyond Muktiya. Bhuloka, Bhuvarloka, Suvarloka, Maharloka, Janaloka, Tapoloka, Satyaloka, that is Menamukti. I'll step by step hobeka. Hobod. Yoga Margar Hodre. Bhuloka, Bhuvarloka, Suvarloka, Dati. Maharloka, Janaloka, Tapoloka, Satyaloka, Sutarta, Yoga Marga. Finally, Gnana Mandre. Mukti Loka. Yoga Marga will take you to three higher lokas. Maharloka, Janaloka, Tapoloka, Satyaloka are for people who have gone on the yoga path. Especially Bhakti. Bhakti Marga is the local. If you have done a lot of Punya, you go to Swargaloka, third loka. Maharloka, Janaloka, Tapoloka, Satyaloka, Padra, Apas Brother. You can't count it. Alle bell. Alle sutthodu nidana hogtare. It takes billions of years, not even millions. Time scale is very large there. Ananta kaaladorige aa lokalu irtare. So time scale is different in different lokas. Bere bere lokadalli bere bere. One day of human being, one year of human being is one day of devatas. Devategala ondu divasa, manushara ondu varsha, devategala ondu dina. So devatas 1 year is Brahma's 1 day. Brahmaji or Deva Dina, one dina, devatigala, one varsha. See, these are the time scales in the universe. Relative time scale. Time is still an illusion. For whom? Perception. Not for the people in the 14 lokas. 14 lokas is it? Time is a reality. Is time real for you? Is it lunchtime? It's real. It's short. It gives a sound. So, time is a reality as long as you are in Maya. Okay. Once you are out of Maya, your time is not real. So, you should not say, go to America. But you said, lokas are having different time. Time scales. Scales. But that is from our point of view, that is. If you are in Maya, there are different time scales in loka. If you are out of Maya, there are no lokas. My question is, if our 1 year is equal to 100 years, that is from our point of view, our scale. How? With that we are saying another. But that time scale is 1 year is 100 years. So they will say to. We are talking from our point of view. But when you are in heaven, 1,000 years is 1 day. Correct. So they will say 1 day. That means lot of years for us. Yes. And for us, if you are going to their Gopak, you will live for so many years. Correct. From our time. Correct. That's right. From your time point, there are whole discussions about your time point. Okay? So Brahmaji's 100 years is a. Those who are doing Saguna Upasana, they reach highest level of Brahmaloka. Saguna Upasana, you know, they have not gone beyond the form. Saguna Upasana, Brahmaloka highest. They live in Brahmaji's world, and when Brahmaji's
lifetime is over, they, which is 100 years, from our point of view, it's billions of years. So they will either attain mukti if they get dana, or if they don't get dana, they will get take a rebirth with another Brahmaji, next Brahmaji. Your election. Hey, this is, I'm not saying from my this thing. I'm taking they quoting from Brahma Sutra. Okay, don't say Prabhu. Okay. Brahma is in which loka? The highest loka, Brahma loka. Hmm? How can so, which Brahma ji come? Huh? The whole universe. Brahma is a designation. No, no. Brahma. See, Brahma is Brahmanda. The whole universe. The entire universe is a living entity. Okay. Okay. Earth is a living entity because consciousness, Satchidananda. Right. So that living entity, the consciousness is called Brahmaji. Okay. And the center of consciousness, just like we have a center of consciousness in our heart, that is in a galaxy system somewhere, the center. But he is spread everywhere. Chaitanya. Okay. So, to get a human life is very difficult. Manusha janma varadu bahala kashta. Buddha says a big ocean is there, dotta samudra ide, and in that fish only one fish is there, onde one meen ide, and the fish is blind. Okay, aa meen kandilla. Okay, and the fish is hungry, aa meen hasu agide, and the fish is searching for food. What aahara hudta ide. And there is one insect in the ocean. One day hula ide. The chance of that fish getting that insect is the chance of a human birth in human birth. That's what it says. So this is the example given by Buddha. I didn't give example. Okay. As to rare his human birth. Manava janma dottadu. Adu haala maadukolla birupa. Uchappa anta heldu daasa helidaru ke. ಆ ಮೀನಿಗೆ ಅರ್ಥ ಆಯ್ತಾ, ಸಮುದ್ರದ ಒಂದು ಮೀನಿದೆ, ಅದು ಮೀನಿಗೆ ಕಣ್ಣು ಕಾಣ್ತಾ ಇಲ್ಲ, ಅದಕ್ಕೆ ಹಸಿವಾಗಿದೆ, ಅಲ್ಲಿ ಒಂದು ಸಮುದ್ರದ ಹುಳ ಇದೆ, ಆ ಹುಳ ಸಿಗೋದಕ್ಕೆ ಮೀನು ಹುಡ್ತಾ ಇದೆಯಲ್ಲ, ಅದಕ್ಕೆ ಎಷ್ಟು ಹುಳ ಸಾಕೋ ಚಾನ್ಸ್, ಅಷ್ಟು ಚಾನ್ಸ್ ನಮಗೆ ಮನುಷ್ಯ ಜನ್ಮ ಬರಲಿಕ್ಕೆ ಅಂತ. ಅದರಲ್ಲಿ ಮನುಷ್ಯ ಜನ್ಮ ಬಂದರೆ ಅದರಲ್ಲಿ ಮುಕ್ತಿಯ ಕಡೆಗೆ ಮನುಷ್ಯ ಜನ್ಮ ಸಿಗೋದು ಇನ್ನೂ ಭಾಳ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮುಕ್ತಿ. And those who seek mukti, to get, for them to get a sadguru is much more rarer. A guru, realized master. Filter. Okay, what is that? Filter. And that's the precise reason Sri Krishna told. Bahunam, janmanamante, jnanavan, mam prapadyate, vasudeva, sarvamiti, sa mahatma, sadurlabaha. So, then head to Bhagavad Adhikoskara. It's a long, long journey. Okay? The impossibility is more. Hmm. The people who are seeking for mukti will be without trials. Hmm? See, no, it will happen naturally, sir. Iga promotion IAS ga is difficult, sir. Only 200 people. Yes, apply maadtare 10 lakh. Sir, janarige na ne maare maadtare apply maadu maadtare sigud kashta. Neevu apply maadu maadu jana but serious aagi prayatna maadu sarva kadme adu sigudu kadme hage yaa tumba serious sir. So, those people who get a desire for liberation called Shubhecha. Mukti Koskara, avarige aashe bantu. Then, allinda avaru hogtare vicharana. Vicharana andre atma vichara suru martare. They start getting into self-inquiry under the guidance of a master, Sadguru, and under the guidance of scripture, Shastra. Sadguru mathu Shastra adhyayanadalli vichara madi suru martare, atma vichara. They are called vicharana. Avarige vicharana anta helu. Next stage ku idare, second stage. First stage and second stage already filter aagibittaru. From first stage to second stage, they got filtered. Iga vicharana alli bandavarige ellarigu mundu hogalikagalla. Okay? In which first stage varavaru kadme
people who come to the first level itself is very less. So from there, first level to second level, only people are vicharana. Vicharana ke avrige real sariyada gurugalu sikku sariyada marga sikidre vicharana shuru martare. That is called vicharana, second level. And adralli mundu hodre nidanavagi avrige manasu sukshma agi shuru agutte. Ishtari manasu kumbalakai stula. The mind is gross. Gross mind iruttare. The gross mind ki example helthana. Nee dakshina murti galu kelire. ಫಸ್ಟ್ ದಕ್ಷಿಣಮೂರ್ತಿಗಳ ತಲೆ ಬರೋದು ಒಬ್ಬರು ಯಾರೋ ಅಲ್ಲಿ ಕೂತ್ಕೊಂಡಿರಂತ ದಟ್ಸ್ ಗ್ರಾಸ್. ದಕ್ಷಿಣಮೂರ್ತಿ ಮಹಾತ್ಮ ಅಂತ ತಲೆ ಬರೋದೇ ಇಲ್ಲ ಅದು. ದ ಮೈಂಡ್ ಇಸ್ ಸ್ಟಕ್ ಟು ಗ್ರಾಸ್. ರಾಮಾಯಸಿನ ಅಯೋಧ್ಯೆ ಅಂತ ಲೆಕ್ಕ. ರಾಮಾಯಸ ಆತ್ಮಾರಾಮದ ಕೂತೇ ಇಲ್ಲ. ಸೊ ಮೈಂಡ್ ಬಿಕಮ್ಸ್ ವೆರಿ ಸಟಲ್ ಟು ಅಂಡರ್ಸ್ಟ್ಯಾಂಡ್ ದ ಸಟಲ್ ಟ್ರೂತ್ಸ್. ಓಕೆ, ಅಂಡರ್ಸ್ಟ್ಯಾಂಡ್. ದ ಗ್ರಾಸ್ ಮೈಂಡ್ ಕೆನಾಟ್ ಕಾನ್ಸೆಪ್ಚುಲೈಸ್ ಸಟಲ್ ಟ್ರೂತ್ಸ್. ಅಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಇಫ್ ಐ ಟೆಲ್ ಯು ರಾಮಾಯಸ ಆತ್ಮಾರಾಮ ದೇ ವಿಲ್ ನೆವರ್ ಬಿ ಅಬಲ್ ಟು ಅಂಡರ್ಸ್ಟ್ಯಾಂಡ್. ಆಯ್ತಾ? ದೇರ್ ಮೈಂಡ್ ಈಸ್ ಓ ರಾಮ ಮೀನ್ಸ್ ಅಯೋಧ್ಯೆ. ಓಕೆ, ಲೈಕ್ ದಟ್ ಮೈಂಡ್ ಇಸ್ ಗ್ರಾಸ್. ಫ್ರಮ್ ಆಕ್ಚುಲಿ ಭೇದ ಟು ಭೇದ ಭೇದ ಟು ಅಭೇದ ಕಮಿಂಗ್ ಪೀಪಲ್ ಆರ್ ಲೆಸ್. ದೆನ್ ಶುಭೇಚ್ಛೆ ಬರೋರು ಇನ್ನೂ ಕಡಿಮೆ. ಆ ಶುಭೇಚ್ಛೆಯಲ್ಲಿ ವಿಚಾರಣೆ ಬರೋರು ಇನ್ನೂ ಕಡಿಮೆ. ಓಕೆ, ಅರ್ಥ ಆಯ್ತಾ? ಅದರಲ್ಲಿ ತನುಮಾನಸಿ ಅಂದರೆ ದೇ ಕಂಪ್ಲೀಟ್ ಸ್ಟೇಜ್ ಕಾಲ್ ತನುಮಾನಸಿ. ತನುಮಾನಸಿ ಮೀನ್ಸ್ ದ ಮೈಂಡ್ ಬಿಕಮ್ಸ್ ಸಟಲ್. ತನು ತನು ಮೀನ್ಸ್ ಥ್ರೆಡ್. ದಿ ಮೈಂಡ್ ಬಿಕಮ್ಸ್ ಸೂಕ್ಷ್ಮ ಲೈಕ್ ಥ್ರೆಡ್. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ವೆರಿ ಡೀಪ್ ಸಬ್ಜೆಕ್ಟ್ಸ್. ಬಿಕಾಸ್ ಲಿಸ್ನಿಂಗ್ ಟು ದ ಗುರು, ಟೀಚಿಂಗ್ಸ್ ಆಫ್ ಗುರು, ಮೆಡಿಟೇಷನ್ ಆನ್ ದಟ್. ಇಟ್ಸ್ ನಾಟ್ ಲೈಕ್ ಥ್ರೆಡ್, ಇಟ್ ಈಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಡೀಪ್ ಆಸ್ಪೆಕ್ಟ್ಸ್. ಓಕೆ, ಸೊ ಅದಕ್ಕೆ ತನುಮಾನಸಿ ಅಂತ ಹೇಳೋದು. ಮೂರನೇ ಸ್ಟೇಜ್ ಬರ್ತಾರೆ ಅವರು. ಇಲ್ಲಿ ಏನತ್ತೆ, ತನುಮಾನಸಿಗೆ ತನುಮಾನಸಿ ಸ್ಟೇಜ್ ಅಷ್ಟೇ. ತನುಮಾನಸಿ ಸ್ಟೇಜ್ನಲ್ಲಿ ದೇ ಆರ್ ಬಿಕಮ್ ಮೈಂಡ್ ಇಸ್ ಬಿಕಮಿಂಗ್ ಸಟಲ್. ಈ ಸ್ಟೇಜಲ್ಲಿ ನಿತ್ಯಾಸ ಶುರು ಮಾಡ್ತಾರೆ. ಇದರ ನಿಧಾನಕ್ಕೆ ವಾಸನ ಕ್ಷಯ ಆಗ್ತದೆ. ಇಲ್ಲಿ ತನುಮಾನಸಿ ಸ್ಟೇಜಲ್ಲಿ ಎಲ್ಲ ವಾಸನೆಗಳು ಕಡಿಮೆ ಆಗುತ್ತೆ. ಆ ವಾಸನ ಸ್ಟಾರ್ಟ್ ಕಮಿಂಗ್ ಡೌನ್ ತನುಮಾನಸಿ. ದೆನ್ ಫಸ್ಟ್ ಸ್ಟೇಜ್ ಆಫ್ ರಿಯಲೈಸೇಷನ್ ಇಸ್ ಹ್ಯಾಪನ್. ಥರ್ಡ್ ಲೆವೆಲ್ ಆದಮೇಲೆ ಫೋರ್ತ್ ಲೆವೆಲ್. ಸೊ ಹೀ ಸ್ಪೆಂಡ್ಸ್ ಮೋರ್ ಟೈಮ್ ಇನ್ ನಿಧಿತ್ಯಾಸ. ಜಾಸ್ತಿ ಹೊತ್ತು, ಸ್ವಲ್ಪ ಹೊತ್ತು ನಿಧಿತ್ಯಾಸದಲ್ಲಿ ಈ ಸ್ಪೆಂಡ್ಸ್ ಮೋರ್ ಟೈಮ್. ಓಕೆ, ನಿಧಿತ್ಯಾಸ ಇಸ್ ಓನ್ಲಿ ವೇ, ಇಸ್ ನೋ ಅದರ್ ವೇ. ಆತ್ಮವಿಚಾರ ಇಸ್ ಓನ್ಲಿ ವೇ. ಫೈನಲಿ ಆತ್ಮವಿಚಾರ ನಿಧಿತ್ಯಾಸದಲ್ಲಿ ಸ್ವಲ್ಪ ಕಾಲ ಕಳೆದಾಗ ದ ಮೈಂಡ್ ಬಿಕಮ್ಸ್ ವೆರಿ ಸಟಲ್. ಆ್ಯಂಡ್ ದಟ್ ಮೈಂಡ್ ಸ್ಟಾರ್ಟ್ಸ್ ಸೆಟ್ಲಿಂಗ್ ಇನ್ ಆತ್ಮ. ಆತ್ಮದಲ್ಲಿ ನಿಲ್ಲಿಕ್ಕೆ ಶುರು ಆಗ್ತದೆ. ಅಲ್ಲಿವರೆಗೆ ಓಡ್ತಾ ಇರ್ತದೆ ಹೊರಗೆ. ಇಟ್ ಕೀಪ್ಸ್ ಆನ್ ರನ್ನಿಂಗ್ ಔಟ್ ಸೈಡ್. ಓಕೆ, this stage is called brahmavid. Means he is called jivan mukta stage number 1. brahmavid andre knower of brahma anta. Okay, brahmavid anta helidaru avanige. Ha, actually this is the level he is fully active in the world. avan en martane, he is fully active in the world and he goes to meditation, samadhi, comes back. He goes to samadhi and comes back. He doesn't spend more time in samadhi. Nididhyasala jaasti hot spend madala. What is required as first can spend madala. He spends some time, goes back. Sarva kaala kalitane bartane. Avanige en heltare, brahmavid andre brahmananu tilkondavanu anta. Brahmavid brahmaiva bhavati. He has already become brahman. What if he doesn't, I mean, he is completely not in the world and doesn't spend time in samadhi. Still he is okay. He has realized already. Okay. He has realized already. No chance of forgetting. No. It's over. So, illi the fourth stage bartha. Brahmavid, Brahma Vara, Brahma Varenya, Brahma Varishta. The fourth bartha. Brahmavid, Brahma Vara, Brahma. I'll tell you. Fourth stage bartha. There is no difference in jnana in all the four. Jnana li avadu vetyasa illa. They are all same. Brahmavid, Brahmavara, Brahmavarenya, they are all Brahmadnanis, they are all knowers of Brahman. There is no difference at all in Jnana.
ಬಟ್ ದೆರ್ ಇಸ್ ಎ ಡಿಫರೆನ್ಸ್ ಇನ್ ದೇರ್ ಬಿಹೇವಿಯರ್. ಅವರ ವ್ಯವಹಾರದಲ್ಲಿ ವ್ಯತ್ಯಾಸ ಇದೆ. ಓಕೆ, ದಿ ವೇ ದೇ ಬಿಹೇವ್ ಇನ್ ದ ವರ್ಲ್ಡ್ ಇಸ್ ಡಿಫರೆಂಟ್ ಇನ್ ದಿಸ್ ಫೋರ್. ವೈ ದೇ ಬಿಹೇವ್ ಡಿಫರೆಂಟ್ಲಿ ಇಸ್ ಬಿಕಾಸ್ ಆಫ್ ದಿ ಪ್ರಾರಬ್ಧ ಕರ್ಮ, ರೆಸಿಡ್ಯುವಲ್ ಪ್ರಾರಬ್ಧ ಕರ್ಮ. ಅವ್ರಿಗೆ ಪ್ರಾರಬ್ಧ ಕರ್ಮ ಎಷ್ಟಿದೆಯೋ ಅದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಡಿಫ್ರೆನ್ಸ್ ಇಸ್ ಇನ್ ದ ಪ್ರಾರಬ್ಧ ಕರ್ಮ, ನಾಟ್ ಇನ್ ಜ್ಞಾನ. ಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ. ಬ್ರಹ್ಮವಿದ್ದೂ ಬ್ರಹ್ಮ ವರಿಷ್ಠನಿಗೂ ವರಿಷ್ಠನಿಗೂ ಒಂದೇ ಜ್ಞಾನ. ಓಕೆ, ಬ್ರಹ್ಮವಿದ್ ಬ್ರಹ್ಮವರ ಬ್ರಹ್ಮವರಿಣಿ ಬ್ರಹ್ಮವರಿಷ್ಠ ಸೇಮ್ ಜ್ಞಾನ. ಅದಕ್ಕೆ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಐ ಆಮ್ ದಿ ಬ್ರಹ್ಮನ್, ಐ ಆಮ್ ದಿ ಸೆಲ್ಫ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್. ಸೊ ತನುಮಾನಸಿಷ್ಟಿಗೂ ಬ್ರಹ್ಮವಿದ್ನಿಗೂ ಏನು ವ್ಯತ್ಯಾಸ ಅಂದರೆ, ಬ್ರಹ್ಮವಿದ್ ತನುಮಾನಸಿಷ್ಟದಲ್ಲಿ ಇನ್ನೂ ಪ್ರಯತ್ನ ಆಗ್ತಿದೆ, ಪ್ರಯತ್ನ ಮಾಡ್ತಾನೆ ಆತ್ಮನಲ್ಲಿ ನಿಲ್ಲಿಕೆ. ಹಿ ಸ್ಟಿಲ್ ಟ್ರೈಂಗ್ ಟು ಬಿಕಮ್ ಆತ್ಮದರ್ಶನ. ಬೇಕು ಆತ್ಮದರ್ಶನ. ನೌ ಹಿ ಹ್ಯಾಸ್ ನೋ ಡೌಟ್ ಅಬೌಟ್ ಆತ್ಮ, ಬ್ರಹ್ಮನ್. ಬ್ರಹ್ಮನ್ ಬಗ್ಗೆ ಆತ್ಮ ಬಗ್ಗೆ ಏನು ಡೌಟೇ ಇಲ್ಲ ಅವನಿಗೆ. ಆ್ಯಂಡ್ ಹಿ ನೋಸ್ ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಬ್ರಹ್ಮನ್. ಓಕೆ, ಹಿ ನೋಸ್. ಹೂ ನೋಸ್? ಚಿದಾಭಾಸ ನೋಸ್. ಓಕೆ, ಚಿದಾಭಾಸನಿಗೆ ಗೊತ್ತಾಗಿದೆ ನಾನು ಬ್ರಹ್ಮ, ನಾನು ಸಾಕ್ಷಿ. ಬ್ರಹ್ಮವಿತ್ ಬ್ರಹ್ಮವಿ ಓದಿ ಚಿದಾಭಾಸ ಈಗ ಬ್ರಹ್ಮ ಆಗಿಬಿಟ್ಟಿದ್ದಾರೆ. ಅಂದ್ರೆ ಹಿ ಇಸ್ ನೋ ಲಾಂಗರ್ ಹ್ಯೂಮನ್ ಬೀಯಿಂಗ್ ನೌ. ಹ್ಯೂಮನ್ ಬೀಯಿಂಗಲ್ಲಿ ಹ್ಯೂಮನ್ ಪಾರ್ಟ್ ಇಸ್ ಗಾನ್ ನೌ. ಹಿ ಇಸ್ ಎ ಬೀಯಿಂಗ್, ಹಿ ಇಸ್ ಬ್ರಹ್ಮನ್. ಓಕೆ, ಸತ್ಯ ಪ್ರಸನ್ನಿಸ್ಕೊಳ್ಳೋ ಬ್ರಹ್ಮಜ್ಞಾನಿ, ರಿಯಲೈಸ್ ಪರ್ಸನ್. ಇಟ್ಸ್ ಫೋರ್ತ್ ಲೆವೆಲ್. ಬಟ್ ಏನಾಗುತ್ತೆ ಫೋರ್ತ್ ಲೆವೆಲ್ಲಿ, ಹಿ ಡಸಂಟ್ ಸ್ಪೆಂಡ್ ಮೋರ್ ಟೈಮ್ ಇನ್ ಧ್ಯಾನ, ಹಿ ಸ್ಪೆಂಡ್ಸ್ ಲೆಸ್ ಟೈಮ್ ಇನ್ಸ್ ಯಾವುದರಲ್ಲಿ, ನಿಧಿಧ್ಯಾಸ. ತನುಮಾನ ಶಿಷ್ಯದಲ್ಲಿ ಪ್ರಯತ್ನ ಮಾಡಿದ್ದಾನೆ ಇಲ್ಲಿಗೆ ಬ್ರಹ್ಮವಿದಾಗಲಿಕ್ಕೆ. ಬಟ್ ನಿಧಿಧ್ಯಾಸ ಸ್ವಲ್ಪ ಸಮಯ ಸ್ಪೆಂಡ್ ಮಾಡೋದಾನೆ, ಜಾಸ್ತಿ ಸಮಯ ಪ್ರಪಂಚದಲ್ಲಿ ಸ್ಪೆಂಡ್ ಮಾಡ್ತಾರೆ. ಯಾಕೆ? ಲೋಕ ಸಂಗ್ರಹಾರ್ಥಂ, ಟು ಗೈಡ್ ದಿ ಸೊಸೈಟಿ. ಓಕೆ, ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ, ಆ್ಯಂಡ್ ಟು ಹೆಲ್ಪ್ ದಿ ಪೀಪಲ್. ಆತ್ಮನೋ ಮೋಕ್ಷಾರ್ಥಂ ಜಗತ್ತಾಯಿ, ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅಟ್ ದಿ ಸ್ಟೇಜ್ ಇಟ್ಸ್ ನಾಟ್ ಇಂಡಿವಿಜುವಲ್. ಯಾರು ಬ್ರಹ್ಮವಿದಾಗ್ತಾರೆ, ಯಾರು ಬ್ರಹ್ಮವರ ಆಗ್ತಾರೆ, ಯಾರು ಬ್ರಹ್ಮವರ್ಣ ಆಗ್ತಾರೆ, ಅದು ಇಂಡಿವಿಜುವಲ್ ಇಲ್ಲ. ಅದು ದ ಪ್ರಾರಬ್ಧ ಆಸ್ ಡಿಸೈಡ್ ಬೈ ಈಶ್ವರ, ಈಶ್ವರ ಇಚ್ಛೆ. ದಿಸ್ ನೋ ಇಂಡಿವಿಜುವಲ್ ವಿಲ್. ನಾನು ಐ ವಿಲ್ ಗೋ ಟು ಬ್ರಹ್ಮವಿದ್ ಬ್ರಹ್ಮವರ, ದಿಸ್ ನೋ ಚಾಯ್ಸ್, ಇಂಡಿವಿಜುವಲ್ ಚಾಯ್ಸ್. ನಾನು ಬ್ರಹ್ಮವಿದಾಗ್ತೀನಿ, ನಾನು ಬ್ರಹ್ಮವರ ಆಗ್ತೀನಿ, ಯಾರು ಚಾಯ್ಸ್ ಇಲ್ಲ ಅಲ್ಲಿ. ಆಸ್ ಪರ್ ಈಶ್ವರ, ದಿಸ್ ಪರ್ಸನ್ ಹ್ಯಾಸ್ ಟು ಟೀಚ್ ದಿಸ್ ಪರ್ಸನ್. ಒನ್ಸ್ ಈಸ್ ಎನ್ಲೈಟನ್ಡ್ ಹಿ ಇಸ್ ಓನ್ಲಿ ಈಶ್ವರ. ನೋ, ದಟ್ ಈಸ್ ಫಾರ್ ದಿ ಬಾಡಿ ಐ ಆಮ್ ಸ್ಪೀಕಿಂಗ್ ಆಫ್, ದ ಬಾಡಿ ವೆಹಿಕಲ್. ರೈಟ್, ಸೊ ವೆಹಿಕಲ್ ಈಸ್ ಡಿಸೈನ್ಡ್ ಫಾರ್ ಸಮ್ ಪರ್ಪಸ್ ಇನ್ ಯೂನಿವರ್ಸ್, ಆ್ಯಂಡ್ ದಟ್ ಪರ್ಪಸ್ ಹ್ಯಾಸ್ ಟು ಬಿ ಸರ್ವ್ಡ್ ಬೈ ದ ವೆಹಿಕಲ್. ಓಕೆ, ದಟ್ಸ್ ಕಾಲ್ಡ್ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಇಸ್ ನಾಟ್ ಇಂಡಿವಿಜುವಲ್ ದೇರ್, ಅಲ್ಲಿ ಇಂಡಿವಿಜುವಲ್ ಇಲ್ಲ. ಅಲ್ಲ, ಪ್ರಾರಬ್ಧ ಮೆನ್ ಐ ಆಮ್ ಸ್ಪೀಕಿಂಗ್ ಆಫ್ ಇಸ್ ಪ್ರಾರಬ್ಧ ವಿತ್ ಬಾಡಿ. ಅವನಿಗೆ ಪ್ರಾರಬ್ಧ ಇಲ್ಲ, ಹಿ ಹ್ಯಾಸ್ ಬಿಕಮ್ ಫ್ರೀ ಫ್ರಮ್ ಪ್ರಾರಬ್ಧ ಆಲ್ಸೋ. ಓಕೆ, ದೆನ್ ಅವನು ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡಿದೆ. ಇದಕ್ಕೆ ಇದಕ್ಕೆ ಎಕ್ಸಾಂಪಲ್ ಜನಕರಾಜ, ಜನಕ ಮಹಾರಾಜ. ಇದಕ್ಕೆ ಎಕ್ಸಾಂಪಲ್ ಶ್ರೀಕೃಷ್ಣ, ಅವನು ಬ್ರಹ್ಮ ವರಿಷ್ಠ ಕೂಡ, ಬಟ್ ಬ್ರಹ್ಮ ವಿದ್ಯಾಗಿ ಕೆಲಸ ಮಾಡ್ತಾರೆ. ಓಕೆ, ದಿ ಮೆನಿ ಮೆನಿ ಮಹಾತ್ಮಾಸ್, ದಿ ವರ್ಕ್ ಕಂಟಿನ್ಯೂಸ್ಲಿ ವರ್ಕ್ ಫಾರ್ ದಿ ಪೀಪಲ್. ಓಕೆ, ಸೊ ನಾವು ವಾಟ್ ಈಸ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಅವನ ಅಂಡರ್ಸ್ಟ್ಯಾಂಡಿಂಗ್ ಏನಿರ್ತದೆ? ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಪ್ರಪಂಚ ಅನ್ನೋದು ಮಿಥ್ಯ ಅಂತ ಗೊತ್ತಿರ್ತದೆ, ಪ್ರಪಂಚ ಅನ್ನೋದು ಇಲ್ಲ ಅಂತ ಗೊತ್ತಿರ್ತದೆ. ಹಿ ನೋಸ್ ದ ವರ್ಲ್ಡ್ ಈಸ್ ಲೈಕ್ ಎ ಡ್ರೀಮ್. ಪ್ರಪಂಚ ಅನ್ನೋದೊಂದು ಕನಸು ಅಂತ ಗೊತ್ತಿರ್ತದೆ. ಓಕೆ, ಕನಸು ಅಂತ ಗೊತ್ತಿರ್ತದೆ, ಕಣ್ಣು ತೆರೆದು ಕನಸು ಅಂತ ಗೊತ್ತಿರ್ತದೆ. ಹಿ ನೋಸ್ ದ ವರ್ಲ್ಡ್ ಈಸ್ ಡ್ರೀಮ್, ಬಟ್ ಲಾಟ್ ಆಫ್ ಹೆಲ್ಪ್ ಫಾರ್ ಸೊಸೈಟಿ ವಿಲ್ ಹ್ಯಾಪನ್ ಥ್ರೂ ದಟ್ ಬಾಡಿ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಬ್ರಹ್ಮವಿದ್, ಬ್ರಹ್ಮಜ್ಞಾನಿ. ಓಕೆ, ಯು ಅಂಡರ್ಸ್ಟ್ಯಾಂಡ್? ಎಸ್ ಅಲ್ಲ, ಇನ್ನು ಹಿ ನೋಸ್ ಇಟ್ಸ್ ಎ ಡ್ರೀಮ್, ಹಿ ಡಸಂಟ್ ವಾಂಟ್ ಟು ಗೆಟ್ ಔಟ್ ಆಫ್ ದ್ರೀಮ್, ಹಿ ವಾಂಟ್ಸ್ ಟು ಹೆಲ್ಪ್ ಅದರ್ಸ್. ಯಾ, ಹಿ ವಾಂಟ್ಸ್, ಬಟ್ ಹಿ ಡಸಂಟ್ ಗೋ, ಹಿ ವಾಂಟ್ಸ್ ಟು ಹೆಲ್ಪ್ ಪೀಪಲ್. ಸೊ ದಟ್ಸ್ ವೈ ಆತ್ಮಜ್ಞಾನದಲ್ಲಿ ಇದಕ್ಕೆ ಸ್ವಪ್ನಾವಸ್ಥೆ ಅಂತ ಹೇಳೋದು, ಆತ್ಮಜ್ಞಾನದಲ್ಲಿ ಸ್ವಪ್ನಾವಸ್ಥೆ. ಬಿಕಾಸ್ ಹಿ ಈಸ್ ಸೀಯಿಂಗ್ ದ ವರ್ಲ್ಡ್ ಆಸ್ ಡ್ರೀಮ್. ಓಕೆ, ಹಿ ಈಸ್ ಸೆಲ್ಫ್ ರಿಯಲೈಸ್ಡ್ ನೌ. ಓಕೆ, ಬಟ್ ಇನ್ ಸೆಲ್ಫ್ ರಿಯಲೈಸೇಷನ್ ಈಸ್ ಸೀಯಿಂಗ್ ದ ವರ್ಲ್ಡ್ ಆಸ್ ಎ ಡ್ರೀಮ್.
That's why he is in Jivan Mukta in Swapnavastha. Swapnavastha is Jivan Mukta. Swapnavastha is not there. Okay, here we go. Here we go. Then comes to Brahmavara. But Guruji, he wants to help other people. You said that he wants to help other people. But for him, the world is unreal. And how does he know that other bodies also, I mean, the body also can be just an image, right? How does he know that the body also have Chidabhasa and they also... No, he knows, no? He knows, that's why he's a realized person. Okay, come. Is there a pain in me? I don't know. Is there a pain in you? Yeah. That's why is there a pain in me? By inference. Whatever experience you have, you will experience others also has that experience. By inference. Okay? So, in the 4th state, there is Sattvapatti. Brahmavid or Sattvapatti. Sattvapatti is called. Sattvapatti means he is established in Sattva, Brahman. Brahman is Nithidharam. Okay? It's called Sattvapatti. Are you clear? He is called Brahmavid or Sattvapatti. Sattvapatti means he is established in Brahman. And he is Jivan Mukta in Swapnavastha. Jivan Mukta in Swapnavastha. He is a dream. Because world is a dream for him, still he is working for Loka Kalyan. And he works relentlessly. Prapancharadoni Kansu. Adaru Prapancha Uddharake on Prayashti Prayata Martane. Adike Brahma Vid, Brahma Dnani. Adike Kansu Lekavanta. Then comes the next stage. It's called fifth stage. Fifth stage. Brahma Vidya Martane, Salpa practice of Nidhi Dhyasa and Samadhi Jasti Martane. Step up Martane. Now he is giving acceleration. Okay. And more Nidhi Asana, more Samadhi, Sahaja Samadhi. And our Asamasakti, what is it? Asamasakti, what is it? All Ashikas go to the Loka Seva, the Vasana go to the to help the society also, that desire goes. No, all vasanas gone. Ali Munchi is loka sangraha madbekadu vasana itto. To help the society. Yavadalli? Ainu vasana itto. Ivaru nama Swami Chinmaya andru. Avaru jnana bantu. Jnana bandu mele hogi ella Bhagavad Gita prachara madtidru. Aa vasana ide innu. Brahma vidya, adu vasana ide. Etta prarabdha karma? ಸಮಾಜಕ್ಕೆ ಭಗವದ್ಗೀತೆ ಹೇಳಬೇಕು ಅಂತ ಅವ್ರು ಮಾಡಿದ್ರೆ ಇಷ್ಟ ಆಯ್ತು ಆಯ್ತಾ. ಸೊ ಅವರಿಗೆ ಹೇಳ್ತಾರೆ ಬ್ರಹ್ಮವಿದ್ವರ ಅಂದ್ರೆ ಬ್ರಹ್ಮವಿದ್ಯಂತ ಹೇಳಿದ್ರಲ್ಲ ಅವರಿಂದ ಶ್ರೇಷ್ಠ ಅಂತ. ಬ್ರಹ್ಮವಿದ್ವರ ಅಲ್ಲ ಬ್ರಹ್ಮವರ ಅಂತ ಹೇಳಿದ್ರೆ ಬ್ರಹ್ಮವಿದ್ವರ ಅಂತ ಹೇಳ್ತಾರೆ ಶಬ್ದ. ನಾನು ಬ್ರಹ್ಮವರ ನಾನು ಹೇಳಿದೆ ಬ್ರಹ್ಮವಿದ್ವರ ಅಂತ ಹೇಳ್ತಾರೆ. ಆಯ್ತಾ. ಈಗ ಅವನು ಹ್ಯಾಂಗ ಟೈಮ್ ಪಾಸ್ ಮಾಡ್ತಾನೆ ಬ್ರಹ್ಮವಿದ್ವರ? So he spends most of the time in Samadhi. Most of the time. One little bit time he goes out. Yanake Uta Malike, Tindi Malike. Okay. He spends more time in the Nididhyasa and comes back for little bit activity. Right? So now Avanu Jivan Mukta in Sushupti state. And the Jivan Mukta Nidhe Hobidana. Prabhanchana Khansa Kaya Hobidana. The world has disappeared. World is unreal. It's disappeared. Prabhanchana Dho? Sushupti. Clear? He's in deep sleep state. As far as the world is. Avani Hiri the Bhagavanta Bhagavad Gita Le, Yenidu? Yanisha Sarobotam Tasyam Jagrat Sayami. Avani Hiri the. Literally, he is in deep sleep for the world. Not in world. He is in deep sleep with reference to world. Madhata? So, Yanisha Sarah applies to him. Avanigu Yuni Vetya. The difference between the Brahmavidya and Brahmavidvara. Brahmavid sees the world and it knows a dream. It's like in waking up in the dream.
Aita, Brahma Vidvara doesn't see the world. It's like a deep sleep. Clear? You said he comes out, you know, to eat food or something. Little bit. Then he sees the world. The 10 minutes. It's a few minutes. Okay. 10 minutes. So next goes one person. It's called sixth stage. Arnest is the So, Arnest stage, Padartha Bhavana, Padartha Abhavana, Padartha Abhavana. Brahmavid Variyaha. Brahmavid Variyaha. So, Nan Hedin, Brahmavid, Brahmavara, Brahmavarinya, Brahmavarishan. Nan Hesley, Brahmavarinyanta. In the traditional Sanskrit, Brahmavid Variyanta. Nan Hedor, Brahmavare, Brahmavid, Brahmavara, Brahmavarinya, Brahmavarishan. Nan Lekal, Brahmavarinya. ನಿಮಗೆ ಟಿಪಿಕಲ್ ಎಕ್ಸಾಕ್ಟ್ ಸಾನ್ಸ್ಪೇಸ್ ಬೇಕಾದ್ರೆ ಬ್ರಹ್ಮವಿದ್ವರಿ ಅಂತ ಏನೋ ಹೇಳ್ತಾರೆ ಅವರು. ಓಕೆ, ಸೊ ನಾವು ಏನೇ ವಾಟ್ಸ್ ಹ್ಯಾಪನ್, ದ ವರ್ಲ್ಡ್ ಹ್ಯಾಸ್ ಬಿಕಮ್ ಲೈಕ್ ಎ ಡೀಪ್ ಸ್ಲೀಪ್. ಓಕೆ, ಡೀಪ್ ಸ್ಲೀಪ್ ಮೀನ್ಸ್ ಹೀ ಎಂಟರ್ಸ್ ಇನ್ ಟು ಸಮಾಧಿ, ಅವ್ರನ್ನ ಎಚ್ಚರ ಮಾಡೋಕ್ಕಾಗಲ್ಲ. ಹೂ ಇಸ್ ಋಷಿ ಹೇಳ್ತೀನಿ ಲೇಟರ್. ಸೊ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಋಷಿ ಇಸ್ ಡಿಫ್ರೆಂಟ್ ಫ್ರಮ್ ರಿಯಲ್ ಋಷಿ. See, we have a lot of picked up, lot of words here and there. Who is Rushi? Who is in Brahma? Rushi is a normal householder. I'll tell you what is Rushi in another class. Okay. Okay, clear? Brahma Vidvara. Brahma Varishta. ಓಕೆ, ಈಗ ದಿ ಅವಧೂತ ವೆನ್ ಯು ಸೆಡ್, ಓಕೆ, ಅವಧೂತ ಈಸ್ ಎ ಆಲ್ಮೋಸ್ಟ್ ಇನ್ ದಿ ಸಿಕ್ಸ್ತ್ ಸ್ಟೇಜ್. ನಾವೇ ಸಿಕ್ಸ್ತ್ ಸ್ಟೇಜ್, ಫಿಫ್ತ್ ಆರ್ ಸಿಕ್ಸ್ತ್ ಸ್ಟೇಜ್ ಆಕ್ಚುಲಿ, ಫಿಫ್ತ್ ಆರ್ ಸಿಕ್ಸ್ತ್ ಸ್ಟೇಜ್. ಸೊ ನಾರ್ಮಲಿ ಏನಾಗುತ್ತೆ, ಬ್ರಹ್ಮವಿದ್ ಹೀ ಈಸ್ ಸ್ಟಿಲ್ ಇನ್ ದ ಸೊಸೈಟಿ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಸೊಸೈಟಿ. ಸಮ ಬ್ರಹ್ಮವಿದ್ ಡಿಸೈಡ್ ನಥಿಂಗ್ ನೀಡ್ಸ್ ಬಿ ಡನ್ ಫಾರ್ ದಿ ಸೊಸೈಟಿ. ಸೊಸೈಟಿ ಏನು ಮಾಡಬೇಕಾಗಿಲ್ಲ, ನನ್ನಷ್ಟು ನಾನು ಇರ್ತೇನಪ್ಪ. ಫಾರ್ ಎಕ್ಸಾಂಪಲ್ ಶುಕಮಹರ್ಷಿ ಈಸ್ ರೋಮಿಂಗ್ ಅರೌಂಡ್, ಹಿ ಹ್ಯಾಸ್ ನೋ ದಿಸ್ ಥಿಂಗ್ ಫಾರ್ ಸೊಸೈಟಲ್ ರೂಲ್ಸ್. ಓಕೆ, ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಅವಧೂತ. ಓಕೆ, ಸೊ ಎನಿಬಡಿ ಹೂ ಇಸ್ ಬಿಲೋ ಅಬೌವ್ ಸಿಕ್ಸ್ ಸ್ಟೇಜ್ ಕ್ಯಾನ್ ಬಿ ಅವಧೂತ. ಆರನೇ ಹಂತಕ್ಕಿಂತ ಮೇಲಿರೋರು ಅವಧೂತರು. ಶುಕಮಹರ್ಷಿಗಳು ಏನು ಮಾಡ್ತಿದ್ರು, ಅವ್ರು ತಿರುಗಾಡ್ತಾ ಇದ್ರು. ಸಿ, ಫಾರ್ ಎಕ್ಸಾಂಪಲ್, ಬ್ರಹ್ಮವೇದಕ್ಕೂ ಬ್ರಹ್ಮವರಿಷ್ಠನಿಗೂ ಬ್ರಹ್ಮ ಅವಧೂತರಿಗೆ ವ್ಯತ್ಯಾಸ ಹೇಳ್ತಾನೆ, ಟು ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ರಹ್ಮವಿದ್ ಆ್ಯಂಡ್ ಬ್ರಹ್ಮವರಿಷ. ವ್ಯಾಸ ಮಹರ್ಷಿಗಳು ಬ್ರಹ್ಮವಿದ್, ಬ್ರಹ್ಮಜ್ಞಾನಿಗಳು. ವ್ಯಾಸ ಮಹರ್ಷಿ ಬ್ರಹ್ಮಜ್ಞಾನಿ. ಏನು ಮಾಡ್ತಾರೆ ಅವರು, ಸಮಾಧಿಯಲ್ಲಿ ಸ್ವಲ್ಪ ಹೊತ್ತು ಕಳೀತಾರೆ. ಇ ಸ್ಪೆಂಡ್ ಸಮ್ ಟೈಮ್, ಲಿಟಲ್ ಬಿಟ್ ಟೈಮ್. ಆ್ಯಂಡ್ 99% 95% ಟೈಮ್ ಈ ರೈಟ್ಸ್ ಇನ್ ಸ್ಕ್ರಿಪ್ಚರ್ಸು, ಶಾಸ್ತ್ರಗಳು. ಯಾರಿಗೆ? ಲೋಕ ಕಲ್ಯಾಣಕ್ಕೆ. ಈ ಟೈಮ್ ಸ್ಪೆಂಡ್ಸ್ ಟೈಮ್ ಇನ್ ಲೋಕ ಕಲ್ಯಾಣ 95%. ಆಯ್ತಾ, he is brahmavid and he follows all the rules of the world. Okay, he lives in the world, brahmavid, brahmadnani, but follows the rules of the world. Avarige maga hutana shukamuni anta. Okay, shukamuni avarige brahmadnani aagibirtanu. He is brahmadnani. Now he doesn't even know that he is wearing a cloth, andre he has already, world has become, world has disappeared from him. Aita prapancha hogibide yav stage adu. ಸಿಕ್ಸ್ ಸ್ಟೇಜ್ ಆಯ್ತಾ. ಈಗ ಬಟ್ಟೆ ಹಾಕಿದ್ರು ಇಲ್ಲ, ಹಾಕಿದ್ರು ಇಲ್ಲ, ಹೋಗ್ತಾ ಇದ್ದಾರೆ. ಹಿ ಈಸ್ ಗೋಯಿಂಗ್. ಅವ್ರು ಹೋಗ್ತಾ ಇರುವಾಗ ಇನ್ ದೇರ್ ಇಸ್ ಎ ರಿವರ್, ಒಂದು ನದಿ ಇದೆ. ಅದು ನದಿಯಲ್ಲಿ ದೇರ್ ಆರ್ ಮೆನಿ ಪೀಪಲ್ ಆರ್ ಟೇಕಿಂಗ್ ಬಾತ್, ವಿಮೆನ್, ಆ್ಯಂಡ್ ದೇ ಆರ್ ನೇಕೆಡ್. ಆಯ್ತಾ, ದಿಸ್ ಪರ್ಸನ್ ಪಾಸಸ್, ದೇ ಆರ್ ಜಸ್ಟ್ ಟೇಕಿಂಗ್ ಬಾತ್ ಆಸ್ ಇಫ್ ನಥಿಂಗ್ ಹ್ಯಾಸ್ ಹ್ಯಾಪನ್. ಓಕೆ, ದೆನ್
Vyasa Maharshi follows him. Okay? Shuka, Shuka, he is calling Vyasa Maharshi. Stop, come, come. Shuka, Shuka, he is calling. Shuka is just going. He doesn't even know that father is there. Just keeps on going. He is in full of Brahmadna, Brahmananda, bliss of Brahman. Anandamaya sthiti adu. That's the ultimate stage of bliss. In that bliss, father, mother, no world, nothing, just going. Okay, you can think it's like a person who has drunk liquor. Okay, he doesn't care. He is in liquor ananda. Okay, but this kind is Brahmananda, the bliss of Brahman, ultimate bliss. Anandamaya ananda. Adli yaar kadra ni yodha, kira vela. He is just going. And he is dress hakidana gotila. He is actually avaduta. Aita. ಅವನು ಕೇಳ್ಕೊಂಡು ಓಡ್ಕೊಂಡು ಇವ್ರು ಬರ್ತಾರೆ ವ್ಯಾಸ ಮಹರ್ಷಿಗಳು ಅವರೆಲ್ಲ ಸರಿಯಾಗಿ ಬಟ್ಟೆ ಹಾಕೊಂಡಿದ್ದಾರೆ ಈಗ ಹೆಂಗಸರೆಲ್ಲ ಇಮಿಡಿಯೇಟ್ಲಿ ಬಟ್ಟೆ ಹಾಕೊಂಡಿದ್ದಾರೆ ಆಲ್ ವಿಮೆನ್ ಸ್ಟಾರ್ಟ್ಸ್ ಪುಟ್ಟಿಂಗ್ ಕ್ಲಾತ್ ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಬ್ರಹ್ಮವಿದ್ ಅಂಡ್ ಅವಧೂತ ಸ್ಟೇಜ್ 4 ಆ್ಯಂಡ್ 5 ಆ್ಯಂಡ್ 6 ದೆನ್ ಇವ್ರು ವ್ಯಾಸ ಮಹರ್ಷಿ ಕೇಳ್ತಾರೆ ಅಲ್ಲ ನನ್ನ ಮಗ ಹೋದ್ರೆ ನೀವು ಬಟ್ಟೆ ಹಾಕೊಳ್ಳಿಲ್ಲ ನಾನು ಬಂದರೆ ಬಟ್ಟೆ ಹಾಕೊಳ್ತೀರಂತ ಸ್ವಾಮಿ ನೀವು ಬಂದಾಗ ನಿಮಗೆ ಪ್ರಪಂಚದ ಜ್ಞಾನ ಇತ್ತು ಅವ್ರಿಗೆ ಪ್ರಪಂಚದ ಜ್ಞಾನ ಇಲ್ಲ ಅಂತ ಅವ್ರು ಮಾಡಿ ಯು ಆರ್ ಅವೇರ್ ದಟ್ ವಿ ಆರ್ ನೇಕೆಡ್ ಹಿ ಇಸ್ ನಾಟ್ ಅವೇರ್ ದಟ್ ಯು ಆರ್ ನೇಕೆಡ್ ವಿ ಆರ್ ನೇಕೆಡ್ ಆಲ್ಸೋ ಸೊ ದಟ್ ಇಸ್ ದ ಸ್ಟೇಟ್ ಡಿಫರೆನ್ಸ್ ಬಿಟ್ವೀನ್ ದ ಅವಧೂತ ಆ್ಯಂಡ್ ಇದು ದೆನ್ ಕಮ್ಸ್ ಬ್ರಹ್ಮ ವರಿಷ್ಠ ಬ್ರಹ್ಮ ವರಿಷ್ಠ ಆನಂದವೇ ಆನಂದ ಬ್ರಹ್ಮಾನಂದ ಮುಳುಗೋಗ್ಬಿಡ್ತಾನೆ ನಾವು ಅಲ್ಟಿಮೇಟ್ ಬ್ಲಿಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರಹ್ಮ ವಿದ್ವರ ಆ್ಯಂಡ್ ಬ್ರಹ್ಮ ವರೇಣ್ಯ ಬ್ರಹ್ಮ ವಿದ್ವರ ಹಿ ಡಸಂಟ್ ಕಮ್ ಔಟ್ ಆಫ್ ಸಮಾಧಿ ಪೀಪಲ್ ಹ್ಯಾವ್ ಟು ವೇಕ್ ಹಿಮ್ ಅಪ್ ನೌ ಸಮಾಧಿ ಡಸಂಟ್ ಮೀನ್ ದಟ್ ಕ್ಲೋಸಿಂಗ್ ಯುವರ್ ಐಸ್ ಅಂಡ್ ಸಿಟಿಂಗ್ ಆಲ್ಸೋ ವೇಕಿಂಗ್ ಅಂಡ್ ವಾಕಿಂಗ್ ಆಲ್ಸೋ ಇಸ್ ಸಮಾಧಿ ನಾಟ್ ನೆಸಲಿ ಬ್ರಹ್ಮ ವರಿಷ್ಠ ಇಸ್ ಎಮರ್ಜ್ಡ್ ಇನ್ ಸಮಾಧಿ ಸಮಾಧಿಯಲ್ಲಿ ಮುಳುಗೋಗ್ಬಿಟ್ಟಿದ ನಾವು ಅವನು ಹೊರಗೆ ಬರೋದೇ ಇಲ್ಲ ಮುಗೀತು ಓಕೆ ಕಡೆಗೆಲ್ಲಾದ್ರೂ ಬಂದರೆ ಒಂದು ವರ್ಷಗಟ್ಟಲೆ ಆದ್ಮೇಲೆ ರಮಣ ಮಹರ್ಷಿಗಳು 15 ವರ್ಷ ಕೂತ್ಕೊಂಡಿದ್ರು ಹಾಗೆ ರಮಣ ಮಹರ್ಷಿ ಸ್ಯಾಟ್ 15 ಇಯರ್ಸ್ ಲೈಕ್ ದಟ್ ಇಫ್ ಎಟ್ ಆಲ್ ದೇ ಕಮ್ ಸಮ್ ಲೋಕ ಕಲ್ಯಾಣ ದೇ ವಿಲ್ ಕಮ್ ಗೋ ಓಕೆ ಸೊ ದಿಸ್ ಇಸ್ ವಾಟ್ ಇಸ್ ಓಕೆ ನೌ ಐ ವಿಲ್ ಬಿಕಮ್ ಬ್ರಹ್ಮವೈದ ಅಮ್ಮ ವಿಲ್ ಬಿಕಮ್ ಬ್ರಹ್ಮವರ ಬ್ರಹ್ಮವರೇಣ ದಟ್ಸ್ ನಾಟ್ ಪಾಸಿಬಲ್ ಇಟ್ ನೀವು ಮಾಡೋಕ್ಕಾಗಲ್ಲ ಅದು ಅದು ಭಗವಾನ್ ಈಶ್ವರ ಹ್ಯಾಸ್ ಗಿವನ್ ದಿ ಆರ್ಡರ್ ಆಸ್ ಪರ್ ದಟ್ ಇಟ್ ವಿಲ್ ಹ್ಯಾಪನ್ ನೋ ಐ ವಿಲ್ ಬಿಕಮ್ ಓನ್ಲಿ ದಿಸ್ ಸ್ಟೇಜ್ ಐ ವಿಲ್ ರೀಚ್ ದಿಸ್ ಸ್ಟೇಜ್ ಐ ವಿಲ್ ನಾಟ್ ರೀಚ್ ದಿಸ್ ನೋ ದಟ್ಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್ ಇಟ್ಸ್ ಕಂಟ್ರೋಲ್ ಆಫ್ ಈಶ್ವರ ಡೈರೆಕ್ಟ್ಲಿ ಓಕೆ ಆ್ಯಂಡ್ ಇಟ್ಸ್ ಅಂಡರ್ ಕಂಟ್ರೋಲ್ ಪ್ರಾರಬ್ಧ ಓಕೆ ಸೊ ಆಲ್ ದಟ್ ಯು ಹ್ಯಾವ್ ಡನ್ ಈಸ್ ಇನ್ ನಿಧಿಧ್ಯಾಸ ಯುವರ್ ಸರೆಂಡರ್ ಯುವರ್ ಈಗೋ ಟು ಈಶ್ವರ ಭಗವಾನ್ ದಟ್ಸ್ ಆಲ್ ಆ್ಯಂಡ್ ಆಫ್ಟರ್ ದಟ್ ಈಸ್ ಇನ್ ಚಾರ್ಜ್ So many people are worshipping Shirdi Sai Baba. So he comes under what category? Brahma Varishta. Varishta? Or he is not Avatar Purusha? He can be Avatar Purusha also. Mm-hmm. Brahma Varishta, Avatar Purusha. But Brahma Varishta is external symptom. And he is Avatar Purusha because he has influence. I mean, a lot of people are affected by him. ಸೊ ಅವತಾರ ಪುರುಷನಿಗೂ ವ್ಯತ್ಯಾಸ ಏನಂದ್ರೆ ವಾಟ್ ಇಸ್ ಅವತಾರ ಪುರುಷ ಅಂಡ್ ವಾಟ್ ಇಸ್ ಸಿದ್ಧ ದರ್ ಆರ್ ಟು ಡಿಫ್ರೆನ್ಸ್ ಬಿಟ್ವೀನ್ ಟು ಸಿದ್ಧ ಅಂಡ್ ಅವತಾರ ಪುರುಷ ಅವತಾರ ಪುರುಷ ಅಂದ್ರೆ ಯಾರಂದ್ರೆ ಸಂಬಡಿ ಇಸ್ ಬಾರ್ನ್ ವಿತ್ ಜ್ಞಾನ ಇಸ್ಕೊಳ್ಳೋ ಅವತಾರ ಪುರುಷ ಹುಟ್ಟುವಾಗಲೇ ಜ್ಞಾನ ಬಂದಿದೆ ಹಿ ವಾಸ್ ಎ ಜೀವನ್ ಮುಕ್ತ ಇನ್ ಅರ್ಲಿ ಲೈಫ್ ಹಿಂದಿನ ಜನ್ಮದಲ್ಲಿ ಜೀವನ್ ಮುಕ್ತ ಆಗಿದೆ ಹಿಂದಿನ ಜನ್ಮದಲ್ಲಿ ಜೀವನ್ ಮುಕ್ತ ಆಗಿದ್ರು ಅವರು ಈ ಜನ್ಮದಲ್ಲಿ ಅವತಾರ ಪುರುಷರಾಗಿ ಹುಟ್ಟುತ್ತಾರೆ ಓಕೆ ದೆನ್ ಎ ಸಿದ್ಧ ಈಸ್ ಹಿಂದಿನ ಜನ್ಮದಲ್ಲಿ ಜೀವನ ಮುಕ್ತ ಆಗಿಲ್ಲ ಈ ಜನ್ಮದಲ್ಲಿ ಜ್ಞಾನ ಪಡ್ಕೊಂಡು ಮುಕ್ತ ಆಗ್ತಾನೆ ನಾರ್ಮಲಿ ಅವತಾರ ಪುರುಷ ವಿಲ್ ಹ್ಯಾವ್ ಮಚ್ ಬಿಗರ್ ರೋಲ್ ಇನ್ ದ ವರ್ಲ್ಡ್ ಹೌ ಕ್ಯಾನ್ ಅ ಪರ್ಸನ್ ಜೀವನ್ ಮುಕ್ತ ಇನ್ ಪ್ರೀವಿಯಸ್ ಟು ಹೆಲ್ಪ್ ಪೀಪಲ್ ಲೋಕ ಕಲ್ಯಾಣ ವೇರ್ ಇಸ್ ವಿಚ್ ಪರ್ಸನ್ ವಿಲ್ ಕಮ್ ಹಿ ಇಸ್ ಎ ಬ್ರಹ್ಮವಿದ್ ಹಿ ವಾಂಟ್ಸ್ ಟು ಡೂ ಸಮ್ ಮೋರ್ ಹೆಲ್ಪ್ ಫಾರ್ ಅದರ್ ಪೀಪಲ್ ಕಾನ್ಷಿಯಸ್ನೆಸ್ ಓನ್ಲಿ ಟೇಕ್ಸ್ ಕಾನ್ಷಿಯಸ್ನೆಸ್ ಟೇಕ್ಸ್ ಇಟ್ಸ್ ನಾಟ್ ದ ಸೇಮ್ ದೇರ್ಸ್ ನೋ ಪರ್ಸನ್ ಬಾಡಿ ಓಕೆ ಲೆಟ್ ಅಸ್ ಗೋ ಫಾರ್ ಲಂಚ್ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓ ಶಾಂತಿ 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 ಮಕ್ಕಳೆಲ್ಲ ಕ್ಯೂ ಹಚ್ಚಿಬಿಟ್ಟಿದ್ದಾರೆ ಓಕೆ ಗೋ ಫಾರ್ ಲಂಚ್